ಹಾಯ್, ನನ್ನ ಹೆಸರು ಯುಗಾನಿ, ನಾನು ಆಗರ್ಬಾವಿಂದ ಬಂದಿದ್ದೀನಿ. ಸೊ ನಾನು ಪಾರ್ಥ ಡೆಂಟಲ್ ಕ್ಲಿನಿಕ್ಗೆ ಐ ಕೇಮ್, ನನ್ಗೆ ನೆನಪಿದೆ ಸೆಕೆಂಡ್ ಒಪಿನಿಯನ್ ತಗೊಳಕ್ಕಂತ ನಾನು ಬಂದಿದ್ದು. ಯಾಕಂದ್ರೆ ನಾನು ಫಸ್ಟ್ ಬೇರೆ ಕಡೆ ಹೋದಾಗ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನನ್ನ ಪ್ರಾಬ್ಲಮ್ ಏನಿತ್ತು, ನನಗೆ ಮಿಲ್ಕ್ ಟೂತ್ ಒಂದು ಬೆಳ್ಳಿತ್ತು. ಸೊ ಮಿಲ್ಕ್ ಟೂತ್ ಡಿಕೆ ಆಗ್ತಾ ಇರೋದ್ರಿಂದ ಸೊ ದ ಅನದರ್ ಡಾಕ್ಟರ್ ನಾನು ಹೇಳಕ್ ಇಷ್ಟಪಡಲ್ಲ ಅನ್ನಿಸ್ತು. ಅವರು ನನಗೆ ಇನ್ನೊಂದು ಚೆನ್ನಾಗಿರೋ ಹಾಗೆ ನಿಮ್ಗೆ ತೆಗಿಬೇಕಾಗುತ್ತೆ ಅಂತ ಅಂದ್ರು. ಸೊ ನನ್ಗೆ ಅವಾಗ ಚೆನ್ನಾಗಿರೋ ಒಂದು ಯಾಕೆ ತೆಗಿಸ್ಕೊಳ್ಬೇಕು ಅಂತ ಸೆಕೆಂಡ್ ಒಪಿನಿಯನ್ ಕೇಳೋಣ ಅಂತ ನಾನು ಪಾರ್ಥ ಡೆಂಟಲ್ ಕ್ಲಿನಿಕ್ ಬಂದೆ. ಸೊ ಅವಾಗ ನನಗೆ ಫಸ್ಟ್ ನಮಗೆ ಅಪಾಯಿಂಟ್ಮೆಂಟ್ ಡಾಕ್ಟರ್ ಅಂತ ಅವರು ನಮಗೆ ಚೆಕ್ ಮಾಡಿ ಸೊ ದೆನ್ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಯಾಕೆ ಹೇಗೆ ಏನು ಪ್ರಾಬ್ಲಮ್ ಅದು ಅಂತ ನನಗೆ ಕ್ಲೀನಾಗಿ ಅರ್ಥ ಮಾಡಿಸಿದ್ರು. ಸೊ ಅರ್ಥ ಮಾಡಿಸಿ ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ನಾನು ಒಳ್ಳೇದಾಗತ್ತೆ, ನೆಕ್ಸ್ಟ್ ದಿನದಲ್ಲಿ ನನಗೆ ಪ್ರೋಸೆಸ್ ಆಗತ್ತೆ ಇಲ್ಲ, ನಮಗೆ ಫಸ್ಟ್ ಡೇನೆ ನನಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂಡ್ ದೆನ್ ನನಗೆ ಸೆಕೆಂಡ್ ಡೇ ನನಗೆ ಸ್ವಲ್ಪ ಟ್ರೀಟ್ಮೆಂಟ್ ಸ್ಕಿಪ್ ಮಾಡಿಕೊಂಡು ಸೊ ವಿತಿನ್ ದ ಥರ್ಡ್ ಡೇ ನನಗೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಡಾಕ್ಟರ್ ಪ್ರದೀಪ್ ನನಗೆ ನಾವು ಥರ್ಡ್ ಡೇಯಿಂದ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಇವಾಗ ನಾನು ಅಲೈನರ್ಸ್ ಹಾಕೊಂಡಿದ್ದೀನಿ ಫಾರ್ ಮೈಲ್ಡ್ ಟೀತ್ ಅಲೈನಿಂಗ್. ಇನ್ನ ನನ್ನ ಪ್ರೋಸೆಸ್ ಅಲ್ಲಿದೆ ನಂದು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್. ಯಾಕಂದ್ರೆ ನಾನು ಏನೇ ಪ್ರಾಬ್ಲಮ್ ಆದ್ರೂ ಇನ್ ಬಿಟ್ವೀನ್ ದ ಟ್ರೀಟ್ಮೆಂಟ್ ಜಸ್ಟ್ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಇಮಿಡಿಯೇಟ್ಲಿ ನನಗೆ ಅವ್ರ ಕಡೆ ಎಲ್ಲ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇದೆ ಅಂಡ್ ಇಮಿಡಿಯೇಟ್ಲಿ ನನ್ಗೆ ಏನೇ ಆದ್ರೂ ದೇ ವಿಲ್ ಬಿ ಹೆಲ್ಪ್, ದೇ ಆರ್ ಹೆಲ್ಪಿಂಗ್. ಸೊ ವೆರಿ ಹ್ಯಾಪಿ ವಿತ್ ದ ಸರ್ವಿಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಡಾಕ್ಟರ್.